ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಐದು ನ್ಯಾಯಸ್ಥಾನದ ಮುಂದೆ ಬಾಬೆಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ಎಂಬತ್ತೇಳು ಗನ್ನರ್ನನ್ನು ಎಲ್ಲ ಸಮಯದಲ್ಲೂ ಮರೆ ಮಾಡಲಾಗುವುದು ಮತ್ತು ಪರಿಪೂರ್ಣ ಸುರಕ್ಷತೆಯಲ್ಲಿ ಬಂದೂಕುಗಳು ಅಥವಾ ಪಿಸ್ತೂಲುಗಳಿಂದ ಶಸ್ತ್ರ ಸಜ್ಜಿತವಾದ ಜನಸಮೂಹದಿಂದ ಕೂಡ ಅದೇ ಜನಸಮೂಹವು ಧಾವಿಸಿ ಬಂದು ಶೂಟರ್ನನ್ನು ಸೆರೆ ಹಿಡಿಯಲು ತೀರ್ಮಾನಿಸದಿದ್ದರೆ ಆಧುನಿಕ ಜನಸಮೂಹವು ರಕ್ಷಣಾತ್ಮಕವಾಗಿ ಅಥವಾ ಆಕ್ರಮಣಕಾರಿಯಾಗಿ ಕಾರ್ಯನಿರ್ವಹಿಸದೆ ಹೊಡೆದುರುಳಿಸಲು ಅವರು ಬಾಂಬ್ಗಳೊಂದಿಗೆ ಸುರಕ್ಷಿತ ಮೂಲೆಗಳಲ್ಲಿ ನಿಲ್ಲುವುದಿಲ್ಲ ಬೀದಿಗಳಲ್ಲಿ ನಿಲ್ಲುತ್ತಾರೆ ಎಂದು ಮಿಸ್ಟ್ ಮ್ಯಾಕ್ಸಿಮ್ನಂತಹ ಸಂಶೋಧಕರು ನಿರೀಕ್ಷಿಸುತ್ತಾರೆ ಅದೇನೇ ಇರಲಿ ಜನ ಸಮೂಹಕ್ಕೆ ಬಂದೂಕಿನ ಮಾರ್ಗದಲ್ಲಿ ಆತನು ಕೈಲಾದಷ್ಟು ಎಲ್ಲವನ್ನೂ ಮಾಡಿದ್ದಾನೆ ಈ ಚಿಕ್ಕ ಆಯುಧವು ಒಂದು ಸುತ್ತಿನಲ್ಲಿ ಮತ್ತು ಕೆಲವೇ ಸೆಕೆಂಡುಗಳಲ್ಲಿ ಬೀದಿಯನ್ನು ಸ್ವಚ್ಛಗೊಳಿಸಲು ಸಾಕಷ್ಟು ಮದ್ದುಗುಂಡುಗಳನ್ನು ತನ್ನೊಂದಿಗೆ ಒಯ್ಯುತ್ತದೆ ಹಾಗೂ ಗೋಡೆಗಳಿಂದ ಕಾರ್ಯ ನಿರ್ವಹಿಸಬಹುದು ಮತ್ತು ತೆರೆದ ಬೀದಿಗಳಲ್ಲಿರುವಂತೆ ಉತ್ತಮ ಸೌಲಭ್ಯದೊಂದಿಗೆ ಗೋಡೆಗಳು ಅಥವಾ ಕಿಟಕಿಗಳಿಂದ ಇದನ್ನು ನಿರ್ವಹಿಸಬಹುದು ಮಣಿಕಟ್ಟಿನ ತಿರುವಿನೊಂದಿಗೆ ಅದನ್ನು ತನ್ನ ಗಾಡಿಯ ಬಿಂದುವಿನ ಮೇಲೆ ಮೇಲಕ್ಕೂ ಅಥವಾ ಕೆಳಕ್ಕೂ ತಿರುಗಿಸಬಹುದು ಮತ್ತು ಕೊಲೆಯ ಉತ್ತಮ ಕಲೆಯ ಆ ತತ್ಪರನ ಜೀವ ಅಥವಾ ಅಂಗಕ್ಕೆ ಅಪಾಯವಾಗದಂತೆ ನೇರವಾಗಿ ಕೋವಿಗಾರನ ಮೇಲೆ ಕೊಲ್ಲುವಂತೆ ಮಾಡಬಹುದು ಇದು ಇತ್ತೀಚಿನ ಆಧುನಿಕ ಆವಿಷ್ಕಾರಗಳ ಅತ್ಯಂತ ವಿನಾಶಕಾರಿಯಾಗಿದ್ದು ಇದೇ ಕೊನೆಯ ಅಥವಾ ಅತ್ಯಂತ ಪರಿಣಾಮಕಾರಿ ಎಂಬ ರೀತಿಯಲ್ಲಿ ಸ್ವೀಕರಿಸುವುದಿಲ್ಲ ಈ ವಿಷಯದ ಬಗ್ಗೆ ಗಮನ ಹರಿಸಿದ ವ್ಯಕ್ತಿಯ ಮನಸ್ಸಿನಲ್ಲಿ ಕ್ರಮೇಣವಾಗಿ ಗೋಚರವಾಗಲಿ ಎಂದು ನಾವು ಈ ವಿಷಯದಲ್ಲಿ ಚೆನ್ನಾಗಿ ಪ್ರಾರಂಭಿಸಿದ್ದೇವೆ ಪರಿಣಾಮಕಾರಿ ದಾಳಿಯ ವಿಧಾನಗಳ ಪ್ರಗತಿಯೊಂದಿಗೆ ರಕ್ಷಣೆಯ ವಿಷಯದಲ್ಲಿ ನಾವು ವೇಗವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಆದರೂ ನಿರರ್ಥಕವಾಗುವುದು ಆಧುನಿಕ ನೌಕಾ ಸ್ಫೋಟಕದ ಸ್ಫೋಟವನ್ನು ತಡೆದುಕೊಳ್ಳುವ ಯಾವುದೇ ಹಡಗನ್ನು ತೇಲುವಂತೆ ನಿರ್ಮಿಸಲಾಗುವುದಿಲ್ಲ ಇತ್ತೀಚಿನ ಆಧುನಿಕ ಅತ್ಯಂತ ಕೆಟ್ಟ ಡೈನಮೆಂಟ್ ಉತ್ಪೇಕ್ಷಕ ಕ್ರೂರ ರೂಪದೊಂದಿಗೆ ಅಂದರೆ ಬರುವ ಕ್ಷಿಪಣಿಗೆ ನಾಶವಾಗದ ಕೋಟೆಗಳನ್ನು ನಿರ್ಮಿಸುವಷ್ಟು ಯಾವುದೇ ದೇಶ ಶ್ರೀಮಂತವಾಗಿಲ್ಲ ಅಂದರೆ ಸಂಪನ್ನವಾಗಿಲ್ಲ ಆಕಾಶ ಬುಟ್ಟಿಗಳು ಈಗ ಬಹುಮಟ್ಟಿಗೆ ನೀರಿನಲ್ಲಿನ ಹಡಗಿನಂತೆಯೇ ಅದೇ ಸೌಲಭ್ಯದೊಂದಿಗೆ ಮುನ್ನಡೆಸಬಹುದಾಗಿರುತ್ತದೆ ಯುದ್ಧಗಳಲ್ಲಿ ಸೈನ್ಯಗಳನ್ನು ಮತ್ತು ಕೋಟೆಗಳನ್ನು ನಾಶಪಡಿಸಲು ಶೀಘ್ರದಲ್ಲೇ ವ್ಯಾಪಕವಾಗಿ ಬಳಸಲ್ಪಡಲಾಗುತ್ತದೆ ಮಾರಣಾಂತಿಕವಾದ ಯಂತ್ರೋಪಕರಣಗಳನ್ನು ಸರಳ ಮತ್ತು ಅಗ್ಗವಾಗಿ ತಯಾರು ಮಾಡಲಾಗುತ್ತದೆ ಒಬ್ಬ ವ್ಯಕ್ತಿಯೇ ಸೈನ್ಯವನ್ನು ನಾಶಪಡಿಸಬಹುದು ಬಲಿಷ್ಠರು ದುರ್ಬಲರನ್ನು ನಾಶ ಮಾಡಲು ಹೆಚ್ಚು ಸಂಪೂರ್ಣವಾಗಿ ಸಜ್ಜುಗೊಂಡಿದ್ದರೆ ಮತ್ತೊಂದೆಡೆ ದುರ್ಬಲರು ಬಲಿಷ್ಠರನ್ನು ನಾಶ ಮಾಡುವಷ್ಟು ಬಲಶಾಲಿಗಳಾಗಬಹುದು ಎರಡೂ ಕಡೆಗಳಲ್ಲಿಯೂ ಯುದ್ಧವು ವಿನಾಶಗಳನ್ನು ಅರ್ಥೈಸುತ್ತದೆ ಭೂಮಿಯ ಸೈನ್ಯಗಳು ಸಮುದ್ರದ ಕ್ರೂರ ವ್ಯಕ್ತಿಗಳು ಗಾಳಿಯ ಯುದ್ಧ ಹಡಗುಗಳು ಹೊಡೆತಕ್ಕೆ ಬಂದರೆ ಪರಸ್ಪರ ಅಸ್ತಿತ್ವದಿಂದ ನಾಶವಾಗುತ್ತವೆ ಆದರೆ ತೀರಾ ಇತ್ತೀಚೆಗೆ ಒಂದು ನಿಶ್ಚಲವಾದ ಸುಧಾರಣೆಯಾಗಿದೆ ದಿ ನ್ಯೂಯಾರ್ಕ್ ವರ್ಲ್ಡ್ ಗನ್ ಮತ್ತು ಗನ್ ಪೌಡರ್ಗಳ ಬಗ್ಗೆ ಕೆಳಗಿನ ಲೆಕ್ಕಾಚಾರವನ್ನು ನೀಡುತ್ತದೆ ಬಂದೂಕು ತಯಾರಕ ಮ್ಯಾಕ್ಸಿಮ್ ಮತ್ತು ಗನ್ ಪೌಡರ್ ತಜ್ಞ ಡಾಕ್ಟರ್ ಶುಪಾಸ್ ನೂತನ ಪಿರಂಗಿ ಮತ್ತು ನೌಕಾ ಸ್ಫೋಟಕ ಪೌಡರನ್ನು ಕಂಡುಹಿಡಿದಿದ್ದಾರೆ ಇದು ಸ್ಫೋಟಕಗಳಿಂದ ತುಂಬಿದ ಬೃಹತ್ ಪಿರಂಗಿ ಚೆಂಡನ್ನು ಹತ್ತು ಮೈಲಿಗಳಷ್ಟು ದೂರ ಎಸೆಯುತ್ತದೆ ಮತ್ತು ಅದು ಹೊಡೆದ ಸ್ಥಳದಲ್ಲಿ ಎಲ್ಲವೂ ನೂರಾರು ಅಡಿಗಳಷ್ಟು ಒಳಕ್ಕೆ ಅಪ್ಪಳಿಸಿ ಚೂರು ಚೂರು ಮಾಡುತ್ತದೆ ವಿಶೇಷ ಪುಡಿಯ ಮೂಲಕ ಬಂದೂಕುಗಳಿಂದ ವಿದ್ಯುತ್ ಗ್ರಾಹಕ ನೌಕಾನೆಲೆಯಿಂದ ನೆಲೆಯಿಂದ ಎಸೆಯುವ ಆವಿಷ್ಕಾರವನ್ನು ಮ್ಯಾಕ್ಸಿಮ್ ಶುಕ್ಪಾಸ್ ಪದ್ಧತಿ ಎಂದು ಕರೆಯಲಾಗುತ್ತದೆ ಇದು ಕಡಿಮೆ ಒತ್ತಡದಿಂದ ಚಿಮ್ಮುವ ಕ್ಷಿಪಣಿ ಅಥವಾ ಉತ್ಪೇಕ್ಷಕನನ್ನು ಪ್ರಾರಂಭಿಸಿ ಬಂದೂಕಿನ ಸಂಪೂರ್ಣ ಉದ್ದಕ್ಕೂ ಒತ್ತಡವನ್ನು ಚೆನ್ನಾಗಿ ಇರಿಸುವ ಮೂಲಕ ಅದರ ವೇಗವನ್ನು ಹೆಚ್ಚಿಸುತ್ತದೆ ಪೇಟೆಂಟ್ಗಳು ಅಂದರೆ ಉಕ್ಕು ಸ್ವಾಮ್ಯದ ಸನ್ನದು ಹೊಂದಿರಬಹುವವರು ಈ ವ್ಯವಸ್ಥೆಯ ಮೇಲೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುರೋಪಿಯನ್ ದೇಶಗಳಲ್ಲಿ ಹಕ್ಕು ತೆಗೆದುಕೊಳ್ಳಲಾಗಿದೆ